ಪ್ರಜ್ಞಾನಂತರ ಬೆಂಗಳೂರು ಫಸ್ಟ್ ಕೇಸ್ ಸ್ವಾಗತ. ಬೆಂಗಳೂರು ವಿವಿ ಕುಲಸಚಿವ ಸ್ಥಾನ ಕಳ್ಕೊಂಡ ಪ್ರೊಫೆಸರ್ ಮೈಲಾರಪ್ಪ ಈಗೆಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಈ ಪ್ರಶ್ನೆ ಇಟ್ಕೊಂಡು ಅವರ ಹುಡುಕಾಟಕ್ಕೆ ಹೊರಟ ನಮಗೆ ಸಿಕ್ಕ ಉತ್ತರ ಏನು ಗೊತ್ತಾ, ನೀವೇ ನೋಡಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೈಲಾರಪ್ಪ ಮತ್ತು ಪ್ರಭುದೇವ್ ನಡುವೆ ದೊಡ್ಡ ಸಮರವೇ ನಡೆದಿತ್ತು. ಕುಲಸಚಿವ ಸ್ಥಾನದಲ್ಲಿದ್ದ ಮೈಲಾರಪ್ಪಗೆ ಹೈಕೋರ್ಟ್ ಚಾಟಿಯೇಟು ಬೀಸಿತ್ತು. ನೀವು ನೇಮಕಕ್ಕೆ ಅರ್ಹರಲ್ಲ ಅಂತ ಅವರ ಸ್ಥಾನವನ್ನು ರದ್ದುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಹೋದವರು ನವೆಂಬರ್ 22ರಿಂದ ಒಂದು ತಿಂಗಳ ರಜೆ ಹಾಕಿದ್ರು. ಇದೀಗ ಮೈಲಾರಪ್ಪನವರು ಎಲ್ಲಿದ್ದಾರೆ ಅಂತ ಕೇಳೋಕೆ ಹೋದ್ರೆ ಸಿಕ್ಕ ಉತ್ತರ ಅವರು ಮತ್ತೆ ರಜೆ ಮುಂದುವರಿಸಿದ್ದಾರೆ ಅನ್ನೋದು. ರಜೆ ಮುಗಿದು ಒಂದು ತಿಂಗಳ ಆಗೋಯ್ತಲ್ಲ ಸರ್, ಅದಕ್ಕೋಸ್ಕರ ಮತ್ತೆ ಬರ್ತಾ ಇದ್ದೀರಾ ಏನು ಅಂತ ಸರ್? ಇಲ್ಲ, ನನಗೆ ರಜೆ ತುಂಬಾ ಇತ್ತು, ಟೆಂತ್ ತನಕ ಅಷ್ಟೇ ರಜೆ ಹಾಕಿದ್ದೆ. 300 ಡೇಸ್ ರಜಾ ಇತ್ತು. 300 ಡೇಸ್ ರಜಾ ಇತ್ತಾ? ಹೌದು. ಸೊ ಇನ್ನಿಷ್ಟಿನ ಬರಲ್ವಾ ಸರ್ ನೀವು? ಅಲ್ಲ, ಜೀವಮಾನದಲ್ಲಿ ಹಾಕಿರ್ಲಿಲ್ಲ, ಅದಕ್ಕೆ ಅಷ್ಟೇ ಅಷ್ಟೇ. ಇಲ್ಲ, 15 ಡೇಸ್. ಇನ್ನು 15 ಡೇಸ್ ರಜಾ ಇದೆ. ಟೆಂತ್ ತನಕ ಹಾಕಿದ್ದೆ. ಲಾಸ್ಟ್ ಮಂತ್ ಇಂದ, ಲಾಸ್ಟ್ ಮಂತ್ ಒಂದು ಮಂತ್ ವರೆಗೆ ಅಂತ 22nd ಅಂತ ತಗೊಂಡಿದ್ರೆ 22nd ಎಂಡ್ ಆದಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಬರ್ಕೊಂಡಿದ್ದಾರೆ. ದಟ್ ಇಸ್ ಕಮ್ ಹಿಯರ್ ಅಂಡ್ ಅಕಾರ್ಡಿಂಗ್ಲಿ ಈಸ್ ಗೋಯಿಂಗ್ ಟು ಅವೈಲ್ ದಿ. ಪ್ರೊಫೆಸರ್ ಮೈಲಾರಪ್ಪ ಈಗ ಅತ್ತ ಕುಲಸಚಿವ ಸ್ಥಾನವೂ ಇಲ್ಲ, ಇತ್ತ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹುದ್ದೆನೂ ಇಲ್ಲ, ಬದಲಾಗಿ ಒಬ್ಬ ಪ್ರಾಧ್ಯಾಪಕ ಅಷ್ಟೆ. ಮತ್ತೆ ಮುಖ್ಯಸ್ಥ ಸ್ಥಾನ ಸಿಗಬಹುದಾ ಅಂದ್ರೆ ಆ ಸ್ಥಾನ ಬಿಟ್ಟುಕೊಡಲ್ಲ ಅಂತಾರೆ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು. ಇಲ್ಲ, ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ನಾನು ಇಷ್ಟು ದಿನ ಪ್ರೊಫೆಸರ್ ಆಗ್ಲಿಕ್ಕೆ ಪ್ರೊಫೆಸರ್ ಆಗಿದ್ದೀನಿ ನಾನು. ಸೊ ಎಸ್ ಟು ಕಮ್ ಅಂಡ್ ವರ್ಕ್ ಇನ್ ದಿ ಡಿಪಾರ್ಟ್ಮೆಂಟ್ ಆಸ್ ಅ ಪ್ರೊಫೆಸರ್. ಬಂದರೆ ನನ್ನ ತಿಳಿದ ಮಟ್ಟಿಗೆ ಚೇರ್ನ ಆಕ್ಯುಪೈ ಮಾಡೋ ಆಗಿಲ್ಲ. ಸದ್ಯ ಮೈಲಾರಪ್ಪ ಅವಮಾನ ತಡಿಲಾರದೆ ರಜೆ ಹಾಕಿದ್ರು, ಅಥವಾ ಮುಂದೇನಾದರೂ ಹೊಸ ಹಂಗಾಮಕ್ಕೆ ಸಜ್ಜಾಗ್ತಿದ್ದಾರೋ, ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಕರ್ನಾಟಕ ಅಯೋಧ್ಯಾಪುರಂ, ಇದು ಕನ್ನಡ ಚಿತ್ರದ ಟೈಟಲ್. ಆದರೆ ಇದರ ವಿರುದ್ಧ ಮುಸ್ಲಿಂ ಸಂಘಟನೆಯ ವಿರುದ್ಧ ತಿರುಗಿ ಬಿದ್ದಿದೆ. ಇದರಿಂದ ಸಿನಿಮಾ ರಿಲೀಸ್ ಮಾಡೋ ಬ್ಯುಸಿಯಲ್ಲಿರೋ ಚಿತ್ರತಂಡ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಕರ್ನಾಟಕ ಅಯೋಧ್ಯಾಪುರಂ ಚಿತ್ರದ ಟೈಟಲ್. ಇದರಲ್ಲಿ ಇರೋದು ಪ್ರೀತಿ ಪ್ರೇಮವೇ, ಆದ್ರೆ ಇಲ್ಲಿ ಜಾತಿಯ ಅಡ್ಡಿ ಇದೆ. ಹುಡುಗಿ ಮುಸ್ಲಿಂ, ಹುಡುಗ ಹಿಂದೂ. ಇದಿಷ್ಟೇ ಅಲ್ಲ, ಹುಡುಗ ರಾಮನ ಅವತಾರದಲ್ಲಿ ಕಾಣಿಸ್ಕೊಂಡ್ರೆ ಹುಡುಗಿ ಬುರ್ಖಾ ತೊಟ್ಟು ಬರ್ತಾಳೆ. ಇದರ ವಿರುದ್ಧ ಇವತ್ತು ಬಾಜ್ಪೇ ಕಾಸ್ಮಿ ಸಂಘಟನೆ ಸದಸ್ಯರು ಫಿಲ್ಮ್ ಚೇಂಬರ್ಗೂ ದೂರು ಕೊಟ್ರು. ಕರ್ನಾಟಕ ಮೈನಾರಿಟಿ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಈ ತರ ಫಿಲಿಂ ಬರ್ತಾ ಇದೆ, ಈ ಫಿಲಿಂ ಬಂದ್ರೆ ಹಿಂದೂ ಮುಸ್ಲಿಮ್ಸ್ ಕಮ್ಯುನಿಟಿಯಲ್ಲಿ ಫೈಟ್ ಆಗುತ್ತೆ, ಮತ್ತು ಫ್ಯೂಚರಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಈ ಪ್ರಾಬ್ಲಮ್ಸ್ನ ನಾವು ಸ್ಟಾಪ್ ಮಾಡಬೇಕಂದ್ರೆ ಈ ಫಿಲಮ್ನ ಬರಕೊಡಬಾರ್ದು. ಬೇರೆ ಫಿಲಮ್ಸ್ ಬರಲಿ, ನಾವು ವಿ ಹ್ಯಾವ್ ನಾಟ್ ಅಪೋಸ್ ಎನಿಥಿಂಗ್. ರಿಲಿಜಿಯಸ್ ಮ್ಯಾಟರ್ಗೆ ಫಿಲಮ್ ಡೈರೆಕ್ಟ್ಲೇ ಆಗಲಿ ಬೇರೆ ಯಾರೇ ಆಗಲಿ ಇಂಟರ್ಫಿಯರ್ ಆಗೋಕ್ಕೆ ಅವ್ರಿಗೇನು ರೈಟ್ಸ್ ಇಲ್ಲ. 2011 ಅಯೋಧ್ಯಾಪುರ ಟೈಟಲ್ ಕೊಡಿ ಅಂತ ಕೇಳಿದಾಗ ಟೈಟಲ್ ರಿಜೆಕ್ಟ್ ಆಗಿತ್ತು. ಕೊನೆಗೆ ಕರ್ನಾಟಕ ಅಯೋಧ್ಯಾಪುರಂ ಅನ್ನೋ ಟೈಟಲ್ಗೆ ಫಿಲ್ಮ್ ಚೇಂಬರ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಈಗ ಮತ್ತೆ ಟೈಟಲ್ ಬದಲಿಸೋಕೆ ಹೇಳಿದೆ, ಜೊತೆಗೆ ಮುಂದಾಗೋ ಸಮಸ್ಯೆಗೆ ಚಿತ್ರತಂಡವೇ ಹೊಣೆ ಅಂತಾನೂ ಎಚ್ಚರಿಕೆ ಕೊಟ್ಟಿದೆ. ಫಿಲ್ಮ್ ಚೇಂಬರ್ ಅವರು ನಮ್ಮ ಟೈಟ್ಲಿಗೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಅವರು ಈ ಸಿನಿಮಾಗೆ ಈ ಟೈಟ್ಲ್ ದಯವಿಟ್ಟು ನೀವು ಕೊಡಬೇಡಿ, ಇದರಿಂದ ಕಮ್ಯುನಲ್ ಹಾರ್ಮನಿಗೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ವಿರುದ್ಧ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಬಂದು ಇಲ್ಲಿ ಕೇಳಿದಾಗ ಇವರು ಏನು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾವು ಈ ಟೈಟ್ಲ್ ಕೊಡ್ತಾ ಇಲ್ಲ ನಿಮಗೆ, ಕರ್ನಾಟಕ ಅಯೋಧ್ಯಾಪುರಂ ಅಂತ. ನೀವು ಬೇರೆ ಯಾವುದನ್ನ ಟೈಟ್ಲ್ ಸೂಚಿಸಿ, ಇಲ್ಲಾಂದರೆ ಅದಕ್ಕಾಗೋ ಯಾವುದೇ ಒಂದು ಪರಿಣಾಮಕ್ಕೆ ನೀವು ಜವಾಬ್ದಾರಿ ಆಗ್ತೀರ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ಇದರ ಚಿತ್ರೀಕರಣ ಸಂಪೂರ್ಣವಾಗಿದೆ, ಇನ್ನೇನು ಸೆನ್ಸಾರ್ಗೆ ಹೋಗಬೇಕು. ಇದೇ ತಿಂಗಳ 14ರಂದು ಆಡಿಯೋ ಬಿಡುಗಡೆಯಾಗಲಿದೆ. ಈ ವೇಳೆಯಲ್ಲಿ ಈ ವಿವಾದ ಎಷ್ಟು ಸರಿ ಅಂತ ಚಿತ್ರತಂಡ ಫಿಲ್ಮ್ ಚೇಂಬರ್ಗೆ ಮನವರಿಕೆ ಮಾಡಲು ಸಿದ್ಧವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ನೋಡೋಣ ಸಿಟಿ ರೌಂಡ್ಸ್. ಬೆಂಗಳೂರಿನ ನಾಗರಬಾವಿ ಬಳಿ ಕ್ಯಾಂಟರ್ ಸ್ಕೂಟರ್ ನಡುವೆ ಮುಖಾಮುಖಿ ಡಿಗ್ಗಿ, ತಲೆ ಮೇಲೆ ಕ್ಯಾಂಟರ್ ಚಕ್ರ ಹರಿದು ಮೃತಪಟ್ಟ ಜಯಶ್ರೀ, ಘಟನಾ ಸ್ಥಳದಿಂದ ಪರಾರಿಯಾದ ಕ್ಯಾಂಟರ್ ಚಾಲಕ. ಅಕ್ರಮ ನೈಸ್ ರಸ್ತೆ ನಿರ್ಮಾಣ ವಿವಾದ ಪ್ರಕರಣದಲ್ಲಿ ಅರ್ಜಿದಾರರನ್ನಾಗಿಸುವಂತೆ ಕೋರಿ ರೈತರಿಂದ ಹೈಕೋರ್ಟ್ಗೆ ಮನವಿ, ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿರುವ ರೈತರು.
ಟೌನ್ ಹಾಲ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ವಿಜಯ ದಿನಾಚರಣೆ. ಲೇಖಕ ಡಾಕ್ಟರ್ ಸಿದ್ದರಾಮ ಕಾರ್ಣಿಕರಿಗೆ ಸನ್ಮಾನ. ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ ಡಿಎಸ್ಎಸ್ ಕಾರ್ಯಕರ್ತರು. ವಿನೂತನವಾಗಿ ಹೊಸ ವರ್ಷ ಆಚರಣೆ ಮಾಡಿದ ತೋಟಗಾರಿಕಾ ಇಲಾಖೆ. ಪ್ಲೊಮೇರಿಯಾ ತಬೂಬಿಯಾ ಜಾತಿಯ ಗಿಡಗಳನ್ನು ನೆಟ್ಟು ಹೊಸ ವರ್ಷ ಆಚರಣೆ ಮಾಡಿದ ಇಲಾಖೆ. ಕಬ್ಬನ್ ಪಾರ್ಕ್ನಲ್ಲಿ 3 ತೂಗು ಸೇತುವೆಗಳು ವಾಕ್ ಪಾತ್ಗಳನ್ನು ಉದ್ಘಾಟಿಸಿದ ಅತಿಥಿಗಳು. ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅದಮ್ಯ ಚೇತನ ಸಾಂಸ್ಕೃತಿಕ ಉತ್ಸವ. 3ನೇ ದಿನಕ್ಕೆ ಕಾಲಿಟ್ಟ ಅದಮ್ಯ ಚೇತನ ಸಾಂಸ್ಕೃತಿಕ ಉತ್ಸವ ಪ್ರೇಕ್ಷಕರ ಗಮನ ಸೆಳೆದ. ಶಿವಮೊಗ್ಗ ಸುಬ್ಬಣ್ಣನವರ ಹಾಡಿನ ಮೋಡಿ. ಯಲಹಂಕದಲ್ಲಿರುವ ಸಿಸಿಸಿಆರ್ಪಿಎಫ್ ಕ್ಯಾಂಪಸ್ನಲ್ಲಿ ಬೆಳದಿಂಗಳ ಹುಣ್ಣಿಮೆ ಹಬ್ಬ. ಫ್ಯಾಷನ್ ಶೋ, ಡಾನ್ಸ್ ಮೂಲಕ ಹೊಸ ವರ್ಷವನ್ನು ಬರಮಾಡಿಕೊಂಡ ಸಿಆರ್ಪಿಎಫ್ ಯೋಧರ ಕುಟುಂಬ ಸದಸ್ಯರು ತಮ್ಮ ಪ್ರತಿಭೆಗಳಿಂದ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿದ ಯೋಧರ ಮಕ್ಕಳು. ಹೊಸ ವರ್ಷದ ಆಚರಣೆಗೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಭೇಟಿ ನೀಡಿದ ಪ್ರವಾಸಿಗರು. ವರ್ಷದ ಮೊದಲ ದಿನವೇ ಪಾರ್ಕ್ಗೆ ಭೇಟಿ ನೀಡಿದ 10,000ಕ್ಕೂ ಹೆಚ್ಚಿನ ಪ್ರವಾಸಿಗರು. ಮೊದಲ ದಿನದಲ್ಲೇ 11 ಲಕ್ಷ ರೂಪಾಯಿ ಹಣ ಸಂಗ್ರಹಿಸಿದ ಪಾರ್ಕ್. ಡಿಸೆಂಬರ್ 9 ರಿಂದ 13 ರವರೆಗೆ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವ. ಗ್ರಾಹಕರ ಮನಸೆಳೆಯಲು ರಾಜರಾಜೇಶ್ವರಿ ನಗರದಲ್ಲಿರುವ ಗೋಪಾಲನ್ ಆರ್ಕಿಡ್ನಲ್ಲಿ ಫ್ಲಾಶ್ ಮಾಬ್ ನೋಡಿ ಜನರು ಖುಷ್. ಮೂರು ತಿಂಗಳಿನಿಂದ ನಡೆಯುತ್ತಿದ್ದ ಗರ್ಡಾ ಫಸ್ಟ್ಗೆ ತೆರೆ. ಸಮಾರೋಪ ಸಮಾರಂಭದಲ್ಲಿ ಹಿರಿಯ ನಟಿಯರಾದ ಲೀಲಾವತಿ, ಭಾರತಿ, ವಿಷ್ಣುವರ್ಧನ್, ಜಯಂತಿ ಇತರರಿಗೆ ಸನ್ಮಾನ. ನೋಡುಗರ ಮನಸೆಳೆದ ನಟ ವಿನೋದ್ ರಾಜ್ ಹಾಡು. ಶ್ರೀಸಾಯಿ ಗೋಲ್ಡ್ ಪ್ಯಾಲೆಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,820 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 270 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,130 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 300 ರೂಪಾಯಿ ಏರಿಕೆ ಕಂಡಿದೆ. ಬೆಂಗಳೂರು ಪಾಸ್ನಲ್ಲಿ ಈಗ 1 ರೂಪಾಯಿ.